ಸರ್ ಇಲ್ಲಿ ಗೋಗಿ ಒಗ್ಗರಣೆ ಅಂತೆ. ಯಾವುದು, ಹೆಂಗೋಗ್ಬೇಕು? ಆ ಕಡೆನಾ? ಸರಿ. ಒಗ್ಗರಣೆ ಫೇಮಸ್ ಇಲ್ಲೇನಾ? ಎರಡುನಾ? ಒಗ್ಗರಣೆ ಎಲ್ರು ನಮಸ್ಕಾರ, ನಾನು ಶಬರೀಶ್. ನೋಡ್ತಾ ಇದ್ದೀರಾ ಕೆ ಎಫ್ ಸಿ, ಅದು ಕನ್ನಡ ಫುಡ್ ಚಾನೆಲ್. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಯಾದಗಿರಿ ಗೈಸ್. ಎಸ್, ಯಾದಗಿರಿಯಿಂದ 45 ಕಿಲೋಮೀಟರ್ ದೂರದಲ್ಲಿರೋ ಗೋಗಿ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಇಲ್ಲಿ ಒಗ್ಗರಣೆ ಸಿಕ್ಕಾಪಟ್ಟೆ ಪಾಪ್ಯುಲರ್. ಎಸ್, ಸಿದ್ದು ಹೋಟೆಲ್ಗೆ ಬಂದಿದ್ದೀವಿ ಗೈಸ್. ಯಾದಗಿರಿಲೇ ಹೇಳ್ತಾ ಇದ್ರು, ಹೋಗಿ ಟ್ರೈ ಮಾಡಿ ತುಂಬ ಚೆನ್ನಾಗಿರೋದು ಅಂತ. ಸೊ ಅದಕ್ಕೋಸ್ಕರನೇ ಅಷ್ಟು ದೂರ ಟ್ರಾವೆಲ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀವಿ. ಚಿಕ್ಕ ಹೋಟೆಲ್ ಶೀಟ್ ಹಾಕೊಂಡು ಕ್ಲೀನಾಗಿ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಂದೇ ಐಟಮ್, ಬರೀ ಒಗ್ಗರಣೆ ಜೊತೆಗೆ ಚಾಯ್ ಕೊಡ್ತಾರೆ. ಸೊ ಇಲ್ಲಿ ಪ್ಲೇಟ್ ಲೆಕ್ಕ ಸಿಗಲ್ಲ ನಿಮಗೆ, ಒಗ್ಗರಣೆ ಬೇಕಂದರೆ ಶೇರ್ ಲೆಕ್ಕ ತೊಗೋಬೇಕು. ಸೊ ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋ ಜಾಗ ಗೈಸ್. ಇದು ನಮ್ಮ ಯಾದಗಿರಿಯ ಕೊನೆಯ ವಿಡಿಯೋ. ನಮ್ಮ ಮುಂದಿನ ಪಯಣ ಬಂದ್ಬಿಟ್ಟು ರಾಯಚೂರು. ಇವಾಗ ಇಲ್ಲಿ ಬಂದಿದ್ದೀವಿ, ಹೋಗಿ ತೊಗೊಂಡು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಮ್ಮ ಮುಂಚೆ ನಮ್ಮ ಚಾನಲ್ನಾಗ ಹೊಸದಾಗ ನೋಡ್ತಾರೆ, ಲೈಕು ಶೇರು ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ಲೆಟ್ಸ್ ಸ್ಟಾರ್ಟ್, ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ನಮ್ಮ ಜೊತೆಗೆ ಹೋಟೆಲ್ ಓನರ್ ಇದ್ದಾರೆ, ಅವ್ರ ಮೇಲೆ ಮಾತಾಡಿಸಿ ಈ ಜಾಗದ ಬಗ್ಗೆ ತಿಳ್ಕೊಳೋಣ. ಸರ್ ನಮಸ್ತೆ. ನಮಸ್ಕಾರ. ಸಿದ್ದು ಹೋಟೆಲ್ ಯಾವಾಗ ಸ್ಟಾರ್ಟ್ ಆಯ್ತು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ನಾವು ಮುಂಜಾನೆ 6:00 ಬರ್ತೇವೆ ರೀ. ಓಕೆ. ಸಾಯಂಕಾಲ 4:00 ಬಂದ್ ಮಾಡ್ತೇವೆ ರೀ. ತುಂಬ ಹಳ್ಳಿ ಜನ ಬರ್ತಾರೆ ರೀ. ಓಕೆ. ಒಂದು ಒಗ್ಗರಣೆ ಮಾಡೋ ಸೇರ್ ಗಂಟ್ಲೆ ಲೆಕ್ಕ ಇರ್ತದೆ ರೀ. ಓಕೆ. ಒಂದು ಪ್ಲೇ ಸೇರಿಗೆ 2 ಪ್ಲೇಟ್ ಆಗ್ತಾವೆ ರೀ. ಓಕೆ. ಅವ್ರು ಏನಾದ್ರು 4 ಜನ ಇದ್ರೆ 4 ಸೇರ್ ಹೇಳ್ತಾರೆ ರೀ, 3 ಜನ ಇದ್ರೆ 3 ಸೇರ್ ಹೇಳ್ತಾರೆ ರೀ. ಬಟ್ ಪ್ಲೇಟ್ ಲೆಕ್ಕ ಇರಲ್ಲ. ಪ್ಲೇಟ್ ಲೆಕ್ಕ ಕೊಡಲ್ಲ, ಶೇರ್ ಲೆಕ್ಕನೇ. ಶೇರ್ ಲೆಕ್ಕ ರೀ ಸರ್. ಓಕೆ ಓಕೆ ಓಕೆ. ಎಷ್ಟು ವರ್ಷ ಆಯ್ತು ಸ್ಟಾರ್ಟ್ ಆಗಿ? ನಾವು 15 ವರ್ಷ ಆಯ್ತು ರೀ ಸುಮಾರು ಇಲ್ಲಿ. 15 ವರ್ಷದಿಂದ ಬರೀ ಒಗ್ಗರಣೆ ಮಾತ್ರ ಮಾಡ್ಕೊಂಡೇ ರೀ, ನಂಬಲ್ಲಿ ಏನು ಇಲ್ಲ ರೀ. ಓಕೆ ಓಕೆ ಓಕೆ. ಒಗ್ಗರಣೆಗೆ ಎಷ್ಟೆಷ್ಟು ದೂರದಿಂದ ಜನ ಬರ್ತಾರೆ? ಬರ್ತಾರೆ ಸರ್, ಒಂದು 50-60 ಕಿಲೋಮೀಟರ್ 100 ಕಿಲೋಮೀಟರ್ ಅಂತರಲಿಂದ ಬರ್ತಾರೆ. ಓಕೆ. ಗುಲ್ಬರ್ಗ ಬರ್ತಾರೆ, ರಾಯಚೂರು ಬರ್ತಾರೆ, ಅಥವಾ ಕಕ್ಕೇರಿ ಬರ್ತಾರೆ, ಈ ಕಡೆ ತಾಳಿಕೊಟ್ಟಿ ಉಣಿಸ್ಗಿಲಿಂದ ಬರ್ತಾರೆ. ಓಕೆ. ಬಟ್ ನಾವು ಅವ್ರಿಗೆ ಯಾವ ಊರ್ ಅಂತೇಳಿ ಕೇಳಕ್ ಅಭ್ಯಂತರ ಬರಲ್ರಿ ಅದು. ಓಕೆ ಓಕೆ. ಹೆಂಗಂದ್ರೆ ಗಿರೇಕ್ ಇರ್ತದ್ರಿ, ನಾವು ಅವ್ರಿಗೆ ನೀವು ಎಲ್ಲಿಂದ ಬಂದಿರಿ, ನೀವು ಒಗ್ಗರಣಿ. ಓಕೆ. ಬಟ್ ಲೋಕಲೇ ಇದ್ರಂದ್ರೆ ನಾವು ಅವ್ರಿಗೆ ಕೇಳಕ್ಕಾಗಲ್ಲ ಆ ಥರ. ಓಕೆ ಓಕೆ ಓಕೆ. ವಾರಕ್ಕೆ 7 ದಿವಸನೂ ಓಪನ್ ಇರುತ್ತೆ ನಿಮ್ಗೆ, ರಜೆ ಅಂತ ಯಾವುದು ಕೊಡಲ್ಲ ಇಲ್ರಿ, ರಜೆ ಅಲ್ರಿ. ಓಕೆ ಓಕೆ ಸರ್. ಬಟ್ ಏನೋ ಸಮಸ್ಯೆ ಇತ್ತು, ಅನಿವಾರ್ಯ ಇತ್ತು, ಹೋಗೋ ಕಾಲಕ್ಕೆ ಬರ್ತಾ ಓದ್ತೇವ್ರಿ, ರಜೆ ಹಾಕ್ತೀರಾಗ. ಓಕೆ ಓಕೆ ಸರ್, ತುಂಬ ಥ್ಯಾಂಕ್ ಯು ಸರ್. ನಮಸ್ಕಾರ.
ಎಸ್, ಈಗ ನಮ್ಮ ಐಟಮ್ ತಗೊಂಡಾಗಿದ್ದೀವಿ ಗೈಸ್ ಒಗ್ಗರಣೆ. ಇದಕ್ಕೋಸ್ಕರ ನಾನು 45 kilometers ಮೈನ್ ಸಿಟಿಯಿಂದ ಬಂದಿದ್ದೀನಿ. ಇಲ್ಲಿ ಸಿಗೋದು ಲಿಮಿಟೆಡ್ ಇದು, ಜೊತೆಗೆ ಚಾಯ್ ಇಷ್ಟೇ. ಲೋಕಲಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿರೋ ಜಾಗ. ಸೊ ಪ್ರೆಸೆಂಟೇಷನ್ ಒಂದು ಸಿಂಪಲ್, ಪೇಪರು ಬಟರ್ ಪೇಪರ್ ಮೇಲ್ಗಡೆ ಐಟಮ್ ಹಾಕಿ ಸೂಪರಾಗಿ ಕೊಟ್ಟಿದ್ದಾರೆ. ಸ್ಪೈಸಿ ಒಂದು ಇಂಟೆನ್ಸ್ ಆಗಿ ಸಕ್ಕತ್ತಾಗೋದಾಗುತ್ತೆ. ಲೆಮನ್ ಇಟ್ಟು ಕೊಟ್ಟಿದ್ದಾರೆ, ಹೇಗಿದೆ ಅಂತ ನೋಡಿ. ಮಾಯಿಸ್ಟ್ ಗೈಸ್, ಬಾಯಿಗೆ ಗಾರ್ಲಿಕ್ ಅವಾಗವಾಗ ಸಿಗ್ತಾ ಇರುತ್ತೆ, ಮತ್ತು ಹಸಿಮೆಣಸಿಗೆ ಖಾರ ಆಗೋದಾಗುತ್ತೆ, ಚೆನ್ನಾಗಿರುತ್ತೆ. ನಾವು ಲಿಟ್ರಲಿ ಮನೆಯಲ್ಲಿ ಅನ್ನ ತಿಂದರೆ ಯಾವ ಥರ ಇರುತ್ತೆ, ಬಿಸಿ 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 ಬಿಸಿಯಾಗಿ ಆ ಥರ ಒಂದು ಫೀಲು. ಸಕ್ಕದ ವೆಟ್ ಫೀಲ್ ಆಗಿರುತ್ತಲ್ಲ, ಒಂಥರ ಮಜಾ ಇರುತ್ತೆ. ಈ ಟ್ರಿಪ್ಪಲ್ಲಿ ಅಂತೂ ನಾನು ಸುಮಾರು ಸಲ ಒಗ್ಗರಣೆ ಟೈಮ್ ಆಗ್ಬಿಟ್ಟಿದ್ದೀನಿ. ಸೊ ಒಂದೊಂದು ಜಾಗದಲ್ಲೂ ಒಂದೊಂದು ಥರ ಮಾಡ್ತಾರೆ. ಇದು ಮಾಡಿದ ಪ್ರೊಸೆಸ್ ನೀವೇ ನೋಡಿರ್ತೀರ, ನಾರ್ಮಲ್ ಪೂರಿ ಇದೆಲ್ಲ ಅದರಲ್ಲೇ ಪುಟಾಣಿ ಪೌಡರ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ನಂತರ ಅದಕ್ಕೆ ಹಾಕ್ತಾರೆ. ಒಂಥರ ಡಿಫ್ರೆಂಟ್ ಆಗಿದೆ. ರೈಸ್ ಮಾಡೋಕ್ಕೆ ನೀರು ಹಾಕ್ಬಿಟ್ಟು ರೈಸ್ ಆಮೇಲೆ ಹೆಂಗೆ ಹಾಕ್ತೀವೋ ಆ ಥರ ಪ್ರಪೋರ್ಷನಲ್ಲಿ ಇಲ್ಲೂ ಕೂಡ ಹಾಗೆ ಮಾಡ್ತಾರೆ. ಸೇಮ್ ಆ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಮಾಡ್ಕೊಂಡು ಅದಾದಮೇಲೆ ಕಳ್ಳೆಪುರಿ ಹಾಕಿ ಆಗ ಮಾಡೋವಂಥ ಒಂದು ಪ್ರೊಸೆಸ್ಸು. ಇದೊಂದು ಯಾದಗಿರಿ ಕೊನೆ ವಿಡಿಯೋ ಅಂದರೆ ಒಂದು 4 videos ಮಾಡಿದ್ದೀನಿ ಯಾದಗಿರಿ. ಬಿಕಾಸ್ ಜಾಸ್ತಿ ಇರೋದಿಲ್ಲಿ ಈ ಡಾಬಾ ಟೈಪಲ್ಲಿ ಆ ಡ್ರಿಂಕ್ಸ್ ಎಲ್ಲ ಜಾಸ್ತಿ ಇದೆ. ಸೊ ಬೇಡ ಅಂತ ಹೇಳ್ಬಿಟ್ಟೆ. ಯಾವ್ದಾದ್ರು ಫೇಮಸ್ ಇದೆಯೋ 4 places ಅಷ್ಟು ಮಾತ್ರ ಮಾಡಿದ್ದೀನಿ. ಇದು ಮುಗಿಸ್ಕೊಂಡು ಫುಲ್ ರೂಮ್ ಚೆಕೌಟ್ ಮಾಡ್ಕೊಬಂದಿದ್ದೀನಿ. ಇಲ್ಲಿಂದ ಡೈರೆಕ್ಟ್ ಗುಲ್ಬರ್ಗ ಹೋಗಬೇಕು. ಗುಲ್ಬರ್ಗ ಅಲ್ಲಿ ಫ್ರೆಂಡಿಗೆ ಬೈಕ್ ಕೊಟ್ಬಿಟ್ಟು ನಂತರ ರಾಯಚೂರು ಹೋಗಿ ಅಲ್ಲಿ ನಮ್ಮ ಫ್ರೆಂಡ್ ಬರ್ತಾನೆ. ನೆಕ್ಸ್ಟು ರಾಯಚೂರು ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು. ಮುಗಿತು, ಚಾಯ್ ಬಂತು. ಇಲ್ಲಂತೂ ನಾರ್ತ್ ಕರ್ನಾಟಕದಲ್ಲಿ ಎಲ್ಲೇ ಹೋದರೂ ಜ್ಯೂಸ್ ಅಂಗಡಿ ಇರುತ್ತೋ ಅಲ್ಲಿ ಹೋದ್ರೆ ಚಹಾ ಅಂಗಡಿ ಇರುತ್ತೆ. ಅಷ್ಟು ಫೇಮಸ್, ಸುಮಾರು ಜನ ಎಷ್ಟೇ ಬಿಸಿದ್ರು ಚಹಾ ಕುಡಿತಾರೆ. ನನಗೂ ಒಂಥರ ಅಭ್ಯಾಸನೇ ಆಗೋಗಿದೆ ಟೀ ಕುಡಿಯೋಕ್ಕೆ. ಇವಾಗವರೆಗೂ 4 district ವಿಡಿಯೋಸ್ ನೋಡಿರ್ತೀರ, ಇನ್ನೂ ಬರೋದು ನೆಕ್ಸ್ಟ್ ರಾಯಚೂರು. ಆಲ್ಮೋಸ್ಟ್ ಈ ರಾಯಚೂರು ನೀವು ನೋಡಬೇಕಾದ್ರೆ ನಾನು ಆಲ್ರೆಡಿ ಹೊರಟಿರ್ತೀನಿ ನೆಕ್ಸ್ಟ್ ಒಂದು 5 places ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಟ್ರಾವೆಲ್ ಕರ್ನಾಟಕ ಹೇಗೆ ಹೋಗುತ್ತೆ ಅಂತ, ಯೂಟ್ಯೂಬಲ್ಲಿ ಹೇಗೆ ಹೋಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಸಿಕ್ಕಾಪಟ್ಟೆ ಗೇನ್ ಮಾಡಿದ್ದೀನಿ ಗೈಸ್. ಈ ಥರ ಇನ್ನೊಂದ್ಸಲ ಚಾನ್ಸ್ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಸುಮಾರು ಜನ ಮೀಟ್ ಮಾಡು, ಸುಮಾರು ಜಾಗಗಳನ್ನ ನೋಡಿ, ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ತೀನಿ ನಿಮಗೆ. ಎಲ್ಲಾದರೂ ಚಾನ್ಸ್ ಸಿಕ್ಕಿದ್ರೆ ಟ್ರಾವೆಲ್ ಮಾಡೋಕ್ಕೆ, ಮಿಸ್ ಮಾಡಿದ್ರೆ ಟ್ರಾವೆಲ್ ಮಾಡಿ ಒಂದ್ಸಲ. ನಮ್ಮ ಕರ್ನಾಟಕ ಒಳಗೆ ಬೆಸ್ಟ್ ಪ್ಲೇಸಸ್ಗಳಿದೆ. ಬಿಸಿ 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 ಒಳ್ಳೆ ಚಾಯಿ. ಈಗ ಇಲ್ಲಿಂದ ನಾವು ಗುಲ್ಬರ್ಗ ಹೋಗ್ಬೇಕು. ಆಲ್ಮೋಸ್ಟ್ ಒಂದು 80-85 kilometers ಸಮಥಿಂಗ್ ಇದೆ. ಅಲ್ಲಿ ಹೋಗಿ ಕೊಟ್ಟು ಟ್ರೈನ್ ಹತ್ಕೋಬೇಕು ಇವತ್ತು ಸಂಜೆಗೇನೆ. ಓಕೆ, ಬೆಸ್ಟ್ ಪ್ಲೇಸು, ಬೆಸ್ಟ್ ಜಾಗ. ಈ ಕಡೆ ಬಂದರೆ ಮಿಸ್ ಮಾಡಿದೆ ಟ್ರೈ ಮಾಡಿ, ಸೂಪರಾಗಿರುತ್ತೆ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಖುಷಿಯರು ಕಾಲ್ ಮಾಡಿ ಗಸಿ. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗ್ರೂ.